ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಇದೀಗ ವಾರ್ತೆಗಳ ವಿವರ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ನಗರದ ಮಿನಿ ವಿಧಾನಸೌಧ ಸಭಾಭವನದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡುವ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು. ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡುವ ಕುರಿತು ಸಭೆ ನಡೆಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಾರ್ಯಕ್ರಮದ ಮುಂಜಾಗ್ರತೆ ಕೈಗೊಳ್ಳಲು ಸೂಚಿಸಲಾಯಿತು. ಶ್ರೀ ಮಹರ್ಷಿ ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷರಾದಂತಹ ಪ್ರಕಾಶ್ ನಾಯ್ಕರ್ ಕೂಡ ಇನ್ನಿತರ ಸಲಹೆ ಸೂಚನೆಗಳನ್ನು ನೀಡಿದರು. ಸಭೆಯಲ್ಲಿ ಸಮಾಜದ ಗುರು ಹಿರಿಯರು ಸೇರಿದಂತೆ ಸಂಬಂಧಪಟ್ಟ ಸಂಘಟನೆಯ ಮುಖ್ಯಸ್ಥರು, ಬಾದಾಮಿ ಪಿಎಸ್ಐ ನಿಂಗರಾಜ್ ಪೂಜಾರಿ ಸೇರಿದಂತೆ ಉಪಸ್ಥಿತರಿದ್ದರು. ಪೂಜಾ ಸಾಮಗ್ರಿ ವ್ಯವಸ್ಥೆ, ಬ್ಯಾನರ್ ತಯಾರಿಕೆ, ವೇದಿಕೆ ಸಿದ್ಧಪಡಿಸುವುದು ಹಾಗೂ ಉಪಹಾರ ವ್ಯವಸ್ಥೆ ಇತ್ಯಾದಿ ವ್ಯವಸ್ಥೆ ಮಾಡಿಸುವುದು ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬದಲಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಜಯಂತಿ ಸಮಾರಂಭದಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆ ಕಾಪಾಡಲು ಹಾಗೂ ದಿನಾಂಕ 20/10/2021 ಬೆಳಗ್ಗೆ 9 ಗಂಟೆಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದಿಂದ ಕಾರ್ಯಕ್ರಮದ ವೇದಿಕೆ ಸಮಾರಂಭ ಮುಕ್ತಾಯವಾಗುವವರೆಗೂ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಕ್ರಿಮಿನಲ್ ಮೈಂಡ್ ಸೆಟ್ ಇದ್ರೆ ಸಾವನ್ನ ಹೇಗೆ ಬೇಕಾದರೂ ಬಿಂಬಿಸಬಹುದು ಎಂಬುದಕ್ಕೆ ಇದೊಂದು ಘಟನೆ ಸಾಕ್ಷಿ. ತಾಯಿ ಸಮನಾದವಳ ಜೊತೆ ನಡೆದುಕೊಂಡ ರೀತಿ ಅವಮಾನ್ಯ ಕೃತ್ಯ. ಎಸ್, ಮನೆ ಬೆಳಗಬೇಕಾದವಳು ಅಂತಕಿಯಾಗಿದ್ದಾಳೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಾತ್ರೆ ನೀಡಿ ಕೊಂದು ಹಾರ್ಟ್ ಅಟ್ಯಾಕ್ ಇಂದ ಸೊಸೆ, ವಾಟ್ಸ್ಆಪ್ ಚಾಟ್ ನಲ್ಲಿ ಬಯಲಾಯ್ತು ಅಂತಕಿಯ ಕೃತ್ಯ. ಬ್ಯಾಡರಹಳ್ಳಿಯ ವಿನಾಯಕ ನಗರ ನಿವಾಸಿಯಾಗಿರುವ ರಶ್ಮಿ ಮಂಜುನಾಥ್ ಎಂಬುವವರನ್ನ ಮದುವೆ ಆಗಿದ್ರು. ಸ್ವಲ್ಪ ಮಟ್ಟಿಗೆ ಶ್ರೀಮಂತಿಕೆ ಕೂಡ ಇತ್ತು, ಹಾಗೆ ಸ್ವಂತ ಮನೆ ಕೂಡ ಇತ್ತು. ಇವೆಲ್ಲವನ್ನ ಬಿಟ್ಟು ರಶ್ಮಿ ತಪ್ಪು ಹಾದಿ ಹಿಡಿದಿದ್ಲು. ಅದು ಅನೈತಿಕ ಸಂಬಂಧ. ತಮ್ಮ ಮನೆಯ ಮೊದಲನೇ ಮಹಡಿಯಲ್ಲಿ ವಾಸವಾಗಿದ್ದ ಅಕ್ಷಯ್ ಎಂಬಾತನ ಜೊತೆ ಅನೈತಿಕ ಸಂಬಂಧ ಹೊಂದಿದ್ಲು. ಅದು ಅವರ ವೈಯಕ್ತಿಕವಾದ್ರೂ ಅವನ ಜೊತೆಯೇ ಸೇರಿ ಅತ್ತೆಯನ್ನ ಕೊಂದು ಹಾಕಿದ್ದಾಳೆ. ಇನ್ನು ಬಡ್ಡಿ ವ್ಯವಹಾರ ನಡೆಸುತ್ತಿದ್ದ ಲಕ್ಷ್ಮಮ್ಮಳಿಂದ ವ್ಯವಹಾರ ಪಡೆಯುವ ಸಲುವಾಗಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ಲು. ಈ ವಿಚಾರವಾಗಿ ಕಿರಿಕ್ ಕೂಡ ನಡೆದಿತ್ತು. ಇನ್ನು ಅತ್ತೆ ಲಕ್ಷ್ಮಮ್ಮ ಇದ್ರೆ ತನಗೆ ಬಡ್ಡಿ ವ್ಯವಹಾರದ ಜುಟ್ಟು ಸಿಗೋದಿಲ್ಲ ಅಂತ ತನ್ನ ಪ್ರಿಯಕರ ಅಕ್ಷಯ್ ಜೊತೆ ಹತ್ಯೆಯನ್ನ ಮುಗಿಸುವ ಹುನ್ನಾರ ನಡೆಸಿದ್ಲು. ಇದಕ್ಕೆ ಸಾಥ್ ನೀಡಿದ್ದು ಮತ್ತೊಬ್ಬ ಆರೋಪಿ ಪುರುಷೋತ್ತಮ್. ಕಳೆದ 10ನೇ ತಾರೀಕಿನಂದು ಮೂವರು ಸೇರಿ ಲಕ್ಷ್ಮಮ್ಮ ಅವರಿಗೆ ಮತ್ತು ಬರುವ ಮಾತ್ರೆಯನ್ನ ನುಂಗಿಸಿದ್ರು. ನಂತರ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಂದು ಹಾಕಿದ್ರು. ಬಳಿಕ ಹಾರ್ಟ್ ಅಟ್ಯಾಕ್ ಎಂದು ಬಿಂಬಿಸಿದ್ರು. ವಯೋಸಹಜ ಸಾವು ಎಂಬ ಪುತ್ರ ಮಂಜುನಾಥ್ ಅಂತ್ಯಕ್ರಿಯೆ ಕೂಡ ಮುಗಿಸಿದ್ರು. ಆದರೆ ಅಸಲಿ ಸಂಗತಿ ಬೆಳಕಿಗೆ ಬಂದಿದ್ದು ಅದೇ ಬಿಲ್ಡಿಂಗ್ನಲ್ಲಿ ವಾಸವಾಗಿದ್ದ ರಾಘವೇಂದ್ರ ಎಂಬುವರಿಂದ. ರಾಘವೇಂದ್ರ ಅವರು ಅಕ್ಷಯ್ ಮೇಲೆ ಅನುಮಾನಗೊಂಡು ಮೊಬೈಲ್ ಚೆಕ್ ಮಾಡಿದ್ದ. ಆಗಲೇ ಅಸಲಿ ಸತ್ಯ ಹೊರಬಿದ್ದಿದ್ದು. ಅಕ್ಷಯ್ ರಶ್ಮಿಯ ಜೊತೆ ಸೇರಿ ಅತ್ತೆಯ ಹತ್ಯೆಗೆ ಸಂಬಂಧಿಸಿದಂತೆ ಹಲವು ಚಾಟ್ ಮಾಡಿದ್ರು. ಇದನ್ನ ನೇರವಾಗಿ ರಶ್ಮಿಯ ಗಂಡ ಮಂಜುನಾಥ್ಗೆ ಸಾಕ್ಷಿ ಸಮೇತ ನೀಡಿದ್ರು. ನಂತರ ಪತ್ನಿಯನ್ನ ವಿಚಾರಿಸಿದಾಗ ಹತ್ಯೆಯ ಬಗ್ಗೆ ವಿಚಾರ ಬೆಳಕಿಗೆ ಬಂದಿದೆ. ಅದೇನಂದ್ರೆ ಒಬ್ರು ಏಜ್ಡ್ ಆಗಿರ್ತಕ್ಕಂಥ ಒಬ್ಬ ಲಕ್ಕಮ್ಮ ಅಂತೇಳಿ ಅವ್ರದ್ದು ಸಾವು ಸಂಭವಿಸ್ತದೆ. ಮತ್ತೆ ಆ ಎಲ್ಲ ಕುಟುಂಬದವರು ಮೃತ ಶರೀರನ್ನ ಅವ್ರ ಊರು ಕುಣಿಗಲ್ ಹತ್ರ ಇರ್ತದೆ, ಕುಣಿಗಲ್ ಹತ್ರ ತೊಗೊಂಡೋಗಿ ಅದನ್ನು ಆ ಶವವನ್ನು ದಫನ್ ಮಾಡ್ತಾರೆ. ತದನಂತರ ನಮಗೆ ಒಂದು 10 ದಿನಗಳ ಬಳಿಕ ನಮಗೆ ಮಾಹಿತಿ ಬರ್ತದೆ, ಅದು ಆ್ಯಕ್ಚುಲಿ ನ್ಯಾಚುರಲ್ ಡೆತ್ ಅಲ್ಲ, ಅದು ಒಂದು ಕೊಲೆ ಅಂತ. ಇದು ಏನಾಗಿರುತ್ತಂದರೆ ಒಂದು ಫ್ಯಾಮ್ಲಿ, ಮಂಜುನಾಥ್ ಮತ್ತು ರಶ್ಮಿ ಅಂತೇಳಿ ಇಬ್ಬರು ಗಂಡ ಹೆಂಡತಿ. ಅವ್ರು ಮಂಜುನಾಥ್ ಅನ್ನೋರು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಹೆಂಡತಿ ರಶ್ಮಿ ಅಂತೇಳಿ, ಮತ್ತು ಅವರ ಅತ್ತಿಗೆ ಲಕ್ಕಮ್ಮ ಅಂತೇಳಿ. ಸದ್ಯ ಮೂವರು ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಕೊಂದು ಬಚಾವಾಗಿದ್ದೇವೆ ಎಂದು ನೆಮ್ಮದಿ ಆಗಿದ್ದವರಿಗೆ ವಾಟ್ಸ್ಆಪ್ ಚಾಟ್ ಮುಳುವಾಗಿದೆ. ಸದ್ಯ ಈ ಸಂಬಂಧ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ಮುಂದೆ ಎಲ್ಲಂದ್ರಲ್ಲಿ ದಮ್ಮೊಡಿದ್ರೆ ಫೈನ್ ಫಿಕ್ಸ್, ರೆಸ್ಟೋರೆಂಟ್ಗೂ ಹೊಸ ರೂಲ್ಸ್, ಎಲ್ಲಂದ್ರಲ್ಲಿ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ನಿಂತರೆ ಕೇಸ್ ಫಿಕ್ಸ್ ಅಂತೆ. ಈಗಂತ ಬೆಂಗಳೂರು ನಗರ ಪೊಲೀಸರು ಖಡಕ್ ಸೂಚನೆ ನೀಡಿದ್ದಾರೆ. ಮೊದಲಿಗೆ ಜಾಗೃತಿ ಮೂಡಿಸಿ ನಂತರದ ದಂಡಾಸ್ತ್ರ ಮತ್ತು ಕೇಸ್ ಬುಕ್ ಮಾಡಲು ಕಮಿಷನರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಒಂದು ಸಾರ್ವಜನಿಕವಾಗಿ ಧೂಮಪಾನ ಮಾಡೋದು, ಇನ್ನೊಂದು ಹೋಟೆಲ್ ರೆಸ್ಟೋರೆಂಟ್ ಮತ್ತು ಪಬ್ಗಳಲ್ಲಿ ಎಲ್ಲೆಂದರಲ್ಲಿ ದಮ್ ಹೊಡೆಯೋರ ಮೇಲೆ ಪೊಲೀಸ್ ಇಲಾಖೆ ಗರಂ ಆಗಿದೆ. ಹೀಗಾಗಿ ದಾಳಿಯನ್ನ ತೀವ್ರಗೊಳಿಸಿದ್ದಲ್ಲದೆ ದಂಡವನ್ನ ವಿಧಿಸಿದೆ. ಇನ್ನು ಮುಂದೆ ಪಬ್ಲಿಕ್ ಪ್ಲೇಸ್ನಲ್ಲಿ ಸ್ಮೋಕಿಂಗ್ ಮಾಡಿದರೆ ಅಲ್ಲಿ ಖಾಕಿ ಪಡೆ ಹಾಜರಾಗುತ್ತೆ. ಸಿಗರೇಟ್ ಅಂಡ್ ಟೊಬ್ಯಾಕೋ ಪ್ರಾಡಕ್ಟ್ ಆಕ್ಟ್ ಅನ್ನ ನಗರ ಪೊಲೀಸರು ಬಿಗಿಗೊಳಿಸಿದ್ದಾರೆ.
ಧೂಮಪಾನಿಗಳಿಂದ ಸಾರ್ವಜನಿಕರಿಗೆ, ಮಕ್ಕಳಿಗೆ, ವೃದ್ಧರಿಗೆ ಸೇರಿದಂತೆ ಹಲವರಿಗೆ ತೊಂದರೆಯಾಗುತ್ತಿದೆ. ಪ್ರಮುಖವಾಗಿ ಬೀದಿ ಬದಿ ಇರುವ ಅಂಗಡಿಗಳಲ್ಲಿ ರಸ್ತೆಯಲ್ಲಿ ಧೂಮಪಾನಿಗಳು ಹೊಗೆ ಬಿಡುತ್ತಿದ್ದರೆ ಸಾರ್ವಜನಿಕರು ಮೂಗು ಮುಚ್ಚಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗ್ತಿದೆ. ಹೀಗಾಗಿ ನಗರ ಪೊಲೀಸರು ಇದರ ಬಗ್ಗೆ ಅರಿತು ಒಟ್ಟು 1051 ಕಡೆ ಪರಿಶೀಲನೆ ನಡೆಸಿ ಒಟ್ಟು 960 ಲಘು ಪ್ರಕರಣಗಳು ದಾಖಲಾಗಿದೆ. ಹಾಗೆ ಒಟ್ಟು 4698 ಕಡೆ ಧೂಮಪಾನಕ್ಕೆ ಸಂಬಂಧಿಸಿದಂತೆ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಸದ್ಯ ಪಬ್ಲಿಕ್ ಸ್ಮೋಕಿಂಗ್ಗೆ 200 ರೂಪಾಯಿ ದಂಡ ಹಾಗೂ ಸಾರ್ವಜನಿಕವಾಗಿ ತಂಬಾಕು ಉತ್ಪನ್ನ ಪ್ರದರ್ಶನ ಮಾಡಿದರೆ 1,000 ದಂಡ ಹಾಗೂ 2 ವರ್ಷದವರೆಗೂ ಶಿಕ್ಷೆಗೊಳಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನೀವೇನಾದರೂ ಪಬ್ಲಿಕ್ನಲ್ಲಿ ಸ್ಮೋಕ್ ಮಾಡೋರಾಗಿದ್ದರೆ ಒಂದ್ಸರಿ ಯೋಚನೆ ಮಾಡಿ. ಇಲ್ಲಾಂದ್ರೆ ನೀವೇನಾದರೂ ಪಬ್ಲಿಕ್ನಲ್ಲಿ ಸ್ಮೋಕ್ ಮಾಡೋರಾಗಿದ್ದರೆ ಒಂದ್ಸರಿ ಯೋಚನೆ ಮಾಡಿ. ಇಲ್ಲಾಂದ್ರೆ ಹೊಗೆ ಬಿಟ್ಟು ಕಂಬಿ ಎಣಿಸಬೇಕಾಗುತ್ತೆ. ಹುಷಾರ್. ವಾರದ ಮಾಧ್ಯಮಗೋಷ್ಠಿಗೆ ತಮ್ಮೆಲ್ಲರ ಸ್ವಾಗತ. ಪ್ರಮುಖವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಬೆಂಗಳೂರು ನಗರ ಮತ್ತು ನಾವು ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ಈ ಕೋಟ್ಪಾ ಕಾಯ್ದೆ ಬಗ್ಗೆ ತಮ್ಮ ಗಮನಕ್ಕೆ ತರಲು ಕರೆಯಲಾಗಿದೆ. ಯಾಕೆಂದರೆ ನನ್ನ ಅಭಿಪ್ರಾಯದಲ್ಲಿ ಕೋಟ್ಪಾ ಕಾಯ್ದೆ ಏನಿದೆ ಅದು ಬಹಳ ಯಾರಿಗೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಜ್ಞಾನ ಇದಾಗಿ ಕಾಣುವುದಿಲ್ಲ. ಇಂಕ್ಲೂಡಿಂಗ್ ಪೊಲೀಸ್ ಆಫೀಸರ್ಸ್ ಮತ್ತು ಇವರ ಸಾರ್ವಜನಿಕರಿಗೂ ಕೂಡ ಈಗಾಗಲೇ ಕೋಟ್ಪಾ ಕಾಯ್ದೆ ಅಡಿಯಲ್ಲಿ ಕೆಲವೊಂದು ಪ್ರಾವಿಷನ್ಸ್ ಇದ್ದಾವೆ. ಅದರ ಅಡಿಯಲ್ಲಿ ಎಲ್ಲ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಈ ಸ್ಮೋಕಿಂಗ್ ಏನಿದೆ ಅದನ್ನು ಪ್ರೊಹಿಬಿಟ್ ಮಾಡಲಾಗಿದೆ. ಆದಾಗ್ಯೂ ಕೂಡ ಅನೇಕ ಕಡೆಗಳಲ್ಲಿ ಬೆಂಗಳೂರು ನಗರದಲ್ಲಿ ಇದರ ಉಲ್ಲಂಘನೆ ಆಗ್ತಾ ಇದ್ದದನ್ನು ನಾವು ಗಮನಿಸಿದ್ದೇವೆ. ಪ್ರಮುಖವಾಗಿ ಈ ಸಾರ್ವಜನಿಕ ಸ್ಥಳಗಳೇನಿದ್ದಾವೆ, ಹೋಟೆಲ್ಗಳಿರ್ಬೋದು, ಕೆಫೆಗಳಿರ್ಬೋದು, ಪಬ್ಗಳಿರ್ಬೋದು, ಬಾರ್ಗಳಿರ್ಬೋದು, ಇಂತಹ ಕಡೆಗಳಲ್ಲಿ ಇದರ ಸ್ವೇಚ್ಛಾಚಾರವಾಗಿ ಇದರ ಉಲ್ಲಂಘನೆ ಆಗ್ತಾ ಇರೋದನ್ನು ಗಮನಿಸಿ ಮತ್ತು ಇದರಿಂದಾಗಿ ಸಾರ್ವಜನಿಕರ ಮೇಲೆ ಆಗ್ತಕ್ಕಂಥ ಪರಿಣಾಮ, ಅದರಲ್ಲಿ ಮುಖ್ಯವಾಗಿ ಫ್ಯಾಮಿಲೀಸ್ ಅಂದರೆ ಕುಟುಂಬದವರು ಹೋಟೆಲ್ಗಳಿಗೆ ಹೋದಾಗ ಅಥವಾ ಕೆಫೆಗಳಿಗೆ ಹೋದಾಗ ಅವ್ರ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮ ಮತ್ತು ಮಕ್ಕಳ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮ, ಅವರ ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮ ಇದನ್ನು ಗಮನಿಸಿಕೊಂಡು ನಾವೀಗ ಈ ಕೋಟ್ಪಾ ಕಾಯ್ದೆಯನ್ನು ಎಲ್ಲ ಈ ಎಂಟರ್ಪ್ರೈಸ್ನವರು ಏನಿದ್ದಾರೆ ಅವರು ಸರಿಯಾಗಿ ಇದರ ಅನುಷ್ಠಾನವನ್ನು ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಎಲ್ಲ ಕಡೆಗಳಲ್ಲೂ ಕೂಡ ಇನ್ಸ್ಪೆಕ್ಷನ್ಗಳನ್ನು ಮಾಡಿದ್ದೇವೆ, ಚೆಕ್ ಮಾಡಿದ್ದೇವೆ. ಎಲ್ಲೆಲ್ಲಿ ವಯೋಲೇಷನ್ಸ್ ಕಂಡುಬಂದಿದೆ ಅಲ್ಲಿ ಪ್ರಕರಣಗಳನ್ನು ಕೂಡ ದಾಖಲಿಸಲಾಗಿದೆ. ಮುಖ್ಯವಾಗಿ ಈ ರೀತಿ ಸುಮಾರು ಕಳೆದ 15 ದಿವಸಗಳಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದು ನಮಗೆಲ್ಲ ಗೊತ್ತಿದೆ. ಹಾಗೆ ಸುಮಾರು 1,000ಕ್ಕೂ ಹೆಚ್ಚು ಕರೆಗಳಲ್ಲಿ ಈ ರೀತಿ ನಾವು ಚೆಕಿಂಗ್ ಮಾಡ್ತೀವಿ. ಕೆಫೆಸು, ವಾರ್ಡು, ಬಾಕ್ಸು, ಬೇರೆ ಕಡೆಗಳಲ್ಲಿ ಮತ್ತು ಎಲ್ಲೆಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವರ ಮೇಲೆ 2 ರೀತಿಯ ಪ್ರಕರಣಗಳನ್ನು ನಾವು ದಾಖಲಿಸಿದ್ದೇವೆ. ಒಂದು ಕೊಡ್ಪಾ ಅಡಿಯಲ್ಲಿ, ಎರಡನೇದು ಈವನ್ ಈ ಅಂಡರ್ ಏಜ್ನವ್ರಿಗೆ ಮದ್ಯಪಾನವನ್ನು ಕೊಡ್ತಕ್ಕಂಥದ್ದು ಅಥವಾ ಸ್ಮೋಕಿಂಗ್ ಮಾಡಲಿಕ್ಕೆ ಬಿಡ್ತಕ್ಕಂಥದ್ದು ಅಂಥವರ ಮೇಲೆಯೂ ಕೂಡ 5 ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೇವೆ. ಅದರ ಜೊತೆಗೆ ಕೊಡ್ಪಾ ಅಡಿಯಲ್ಲಿ 960 ಕೇಸ್ಗಳು ಮತ್ತು ಈ ಎನ್ಫೋರ್ಸ್ಮೆಂಟ್ ಜೊತೆಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವು ನಡೀಬೇಕಾಗ್ತದೆ. ಜನಜಾಗೃತಿಯನ್ನು ಕೂಡ ಮೂಡಿಸಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಮೊನ್ನೆ ಈ ಕಳೆದ ವೀಕೆಂಡ್ನಲ್ಲಿ ಶುಕ್ರವಾರ ಮತ್ತು ಶನಿವಾರದಂದು ನಗರದ ಎಲ್ಲ ಕಡೆಗಳಲ್ಲಿ ಕೂಡ ಈ ರೀತಿಯ ಕೆಫೆ, ಬಾರ್ಸ್ ಮತ್ತು ಬಾರ್ಸ್ ಇದ್ದೇವೆ ಅವುಗಳಲ್ಲಿ ಈ ನೋ ಸ್ಮೋಕಿಂಗ್ ಏರಿಯಾಗಳಲ್ಲಿ ನಾವೇನೇ ಹೋಗಿ ಅಂದರೆ ಪೊಲೀಸ್ ಅಧಿಕಾರಿಗಳೇ ಮತ್ತು ಸಿಬ್ಬಂದಿಗಳೇ ಹೋಗಿ ಎಲ್ಲ ಕಡೆಗಳಲ್ಲೂ ಕೂಡ ಈ ರೀತಿ ನೋ ಸ್ಮೋಕಿಂಗ್ ಬೋರ್ಡ್ಗಳ. ನಾಡಿನಾದ್ಯಂತ ಮಳೆ ಅಭಾವದಿಂದ ಬರದ ಪರಿಸ್ಥಿತಿ ಎದುರಾಗಿದ್ದು ಕಪ್ಪೆಗಳ ಮದುವೆ, ಕತ್ತೆಗಳ ಮದುವೆ, ಮಣ್ಣಿನ ಮಳೆರಾಯ ಮೂರ್ತಿ ಪೂಜಿಸಿ ಸೇರಿದಂತೆ ಹಲವು ಆಚರಣೆಗಳು ಚಾಲ್ತಿಯಲ್ಲಿವೆ. ಅದೇ ರೀತಿ ಬಾಲಕರಿಗೆ ಮದುವೆ ಮಾಡಿಸಿ ಚಂದ್ರಮಾನ ಜಾನಪದ ಹಾಡುಗಳನ್ನು ಹಾಡಿ ಮಳೆರಾಯನಿಗೆ ಪ್ರಾರ್ಥಿಸಿದ ಘಟನೆ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಡೆದಿದೆ. ರಾಗಿ, ಜೋಳ ಸೇರಿದಂತೆ ಹಲವು ಬೆಳೆಗಳು ಒಣಗುತ್ತಿವೆ. ಹೀಗಿರುವಾಗ ತಾಲೂಕಿನ ತೂಬಗೆರೆ ಹೋಬಳಿಯ ಗೆದ್ದಲಪಾಳ್ಯ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ನೆಲದ ಮೇಲೆ ಚೌಕಾಕಾರದಲ್ಲಿ ಸಗಣಿಯಿಂದ ಸಾರಿ ಹೂವಿನ ಅಲಂಕಾರ ಮಾಡಿ ಕಳಶ ಹಾಗೂ ಪಿಳ್ಳೆರಾಯನನ್ನ ಪೂಜಿಸಲಾಯಿತು. ಬಳಿಕ ಬಾಲಕರಿಗೆ ಮದುವೆ ಮಾಡಿಸಿ ಹಣ್ಣು, ತಿಂಡಿ, ತಿನಿಸುಗಳನ್ನು ಇಟ್ಟು ಮಹಿಳೆಯರು ಚಂದ್ರಮನ ಜಾನಪದ ಹಾಡುಗಳನ್ನು ಹಾಡಿದರು.
ತುಮಕೂರು ಜಿಲ್ಲೆ ಹೆಬ್ಬೂರು ಹೋಬಳಿಯ ಕುಂಬಿಪಾಳ್ಯದ ಬಳಿ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ನಡುವೆ ಜಗಳ ನಡೆದಿದ್ದು ಓರ್ವನ ಕೊಲೆಯಾಗಿ ಅಂತ್ಯವಾಗಿದೆ. ಸ್ಕೂಟರ್ ಮೆಕ್ಯಾನಿಕ್ ಆಗಿದ್ದ ವಸೀಂ ಮತ್ತು ಇಕ್ರಂ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದು ವಸೀಂನನ್ನ ಮರದ ತುಂಡಿನಿಂದ ಹೊಡೆದು ಹತ್ಯೆ ಮಾಡಲಾಗಿದೆ. ಕೂಡಲೇ ಗಾಯಗೊಂಡ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸಾಗಿಸುತ್ತಿದ್ದ ವೇಳೆ ಮಾರ್ಗ ಮಧ್ಯೆ ಗಾಯಾಳು ಮೃತಪಟ್ಟಿದ್ದಾರೆ. ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸಲಾಗಿದೆ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಹೆಬ್ಬೂರು. ಎರಡು ತಾಲೂಕುಗಳ ರೈತರ ಜೀವನಾಡಿಯಾಗಿರುವ ಜಯಮಂಗಲಿ ನದಿ ಕಳೆದ ವರ್ಷ ವ್ಯಾಪಕ ಮಳೆಯಿಂದಾಗಿ ನೆರೆ ಉಂಟಾಗಿ ಮೈದುಂಬಿ ಹರಿದಿತ್ತು. ಆದರೆ ಈಗ ಮತ್ತೆ ಬರಿದಾಗುತ್ತಿದ್ದು ಸಮೃದ್ಧಿಗಾಗಿ ಮರಳು ಶೇಖರಣೆಯಾಗಿರುವುದು ಮರಳು ದಂಧೆಕೋರರ ಕಣ್ಣಿಗೆ ಬಿದ್ದಿದೆ. ಕೊರಟಗೆರೆ ತಾಲೂಕಿನ ದೇವರಾಯನ ದುರ್ಗದಲ್ಲಿ ಜನಿಸುವ ಜಯಮಂಗಲಿ ನದಿ ರೈತರ ಜೀವಾಳವಾಗಿದೆ. ಜಯಮಂಗಲಿ ನದಿಯ ಮೇಲೆ ಮರಳು ಮಾಫಿಯಾ ದಂಧೆಕೋರರ ಕಣ್ಣು ಬಿದ್ದು ಲಕ್ಷಾಂತರ ಮೌಲ್ಯದ ಮರಳು ಮಾಫಿಯಾ ಕೈವಾಡದಿಂದ ನದಿ ಬರಿದಾಗುತ್ತಿದೆ. ಕೊರಟಗೆರೆ ಹಾಗೂ ಮಧುಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಹರಿಯುವ ಜಯಮಂಗಲಿ ನದಿ ಪಾತ್ರದ ಸುತ್ತಲೂ ಇದೀಗ 500 ರಿಂದ 100 ಅಡಿಯೇ ಸಮೃದ್ಧಿಯಾಗಿ ನೀರು ಸಿಗುತ್ತಿದೆ. ಜಯಮಂಗಲಿ ಮರಳಿಗೆ ರಾಜಧಾನಿಯಲ್ಲಿ ಭಾರಿ ಬೇಡಿಕೆ ಇರುವ ಮಾಹಿತಿ ಇದ್ದು ಸ್ಥಳೀಯವಾಗಿ ಸುಮಾರು 350 ರಿಂದ 450 ರೂಪಾಯಿ ಲಭಿಸುವ ಮರಳು ಇಲ್ಲಿ 1500 ರಿಂದ 2000 ಹಾಗೂ ನದಿಯಿಂದ 5 ಕಿಲೋಮೀಟರ್ ದೂರವೆಂದರೆ 4000 ರೂಪಾಯಿ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ಸ್ಥಳೀಯವಾಗಿ ಮನೆ ಕಟ್ಟಿಕೊಳ್ಳುವವರಿಗೆ ಅಡ್ಡಿಯಾಗುತ್ತದೆ ಎಂಬ ನೆಪವೊಡ್ಡಿ ಮರಳು ದಂಧೆಕೋರರು ಬೇರೆಡೆಗೆ ಮರಳು ಸಾಗಿಸುತ್ತಿದ್ದು ರೈತರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. 2000 ರಿಂದ 4000 5000 ವರೆಗೂ ಮಾರ್ತಾ ಇದ್ದಾರೆ. ಎಲ್ಲೆಲ್ಲಿವರೆಗೂ ಹೋಗ್ತದೆ ಮರಳು? ಕುರುಡಿ, ಆರೂಡಿ, ಆಮೇಲೆ ಕೊಂಡವಾಡಿ. ಎಷ್ಟು ಟ್ರ್ಯಾಕ್ಟರ್ಗಳಿದ್ದಾವೆ ಇದರಲ್ಲಿ? 10 ರಿಂದ 12 ಟ್ರ್ಯಾಕ್ಟರ್ ಇದ್ದಾವೆ. ಎಲ್ಲ ಸ್ಥಳೀಯರ ರೈತರ ಎಲ್ಲ ಕೊಡಗಿನಲ್ಲಿ ಸ್ಥಳೀಯರೇ. ಪೊಲೀಸರು ಅವಾಯ್ಡ್ ಮಾಡ್ತಾ ಇದ್ದಾರೆ, ಆದರೂ ಕಂಟ್ರೋಲ್ ಬರ್ತಾ ಇಲ್ಲ. ಶಾಸಕರು ಹೇಳಿದ್ದಾರೆ ಕೊಡಗಿನಲ್ಲಿ. ಯಾವ ಟೈಮಲ್ಲಿ ಹೊಡಿತಾರೆ ಮರಳು? ರಾತ್ರಿ 12 ಗಂಟೆಯಿಂದ ಮತ್ತೆ ತಿರುಗ ದಿವಸ 5 ಗಂಟೆವರೆಗೂ ಹೊಡಿತಾರೆ. 1 ಗಂಟೆನೂ ನಿಲ್ಲಿಸ್ತಾ ಇಲ್ಲ. ಯಾರಿಗೂ ಬಡವ್ರಿಗೆ ಮರಳು ಸಿಗ್ತಾ ಇಲ್ಲ. ಜನ ಯಾರು ಮಾತಾಡಿದ್ರೆ ಅವ್ರಿಗೆ ಧಮಕಿ ಹಾಕ್ತಾರೆ ಅಂತ ಒಂದು ಆರೋಪ ಇದೆ, ನಿಜನಾ ಅದು? ಅದು ಗ್ಯಾರಂಟಿ ಇದೆ. ಧಮಕಿ ಯಾಕೆ ಹಾಕ್ತಾರೆ? ನೀನು ಯಾವನ್ನು ಮಾತಾಡೋಕ್ಕೆ ಅಂತಾರೆ. ಮನೆಗಳ ಹತ್ರ ಹೋಗಿ ಧಮಕಿ ಹಾಕ್ತಾರೆ ಅನ್ನೋ ಒಂದು ಧಮಕಿ ಹಾಕ್ತಾರೆ. ಗೆಲನ್ ಸಿಕ್ಕಿದಾಗ ರೋಪ್ ಹೋಳು ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಅವೆಲ್ಲ ಇದ್ದಾವೆ. ಈ ಬಗ್ಗೆ ವಿಡಿಯೋ ಮಾಡಲು ಹೋದ ರೈತರೊಬ್ಬರಿಗೆ ನಮಗೆ ಹಲವು ಮಂತ್ರಿಗಳು ಶಾಸಕರು ಗೊತ್ತು, 5-6 ನಿಮಿಷದಲ್ಲಿ ಟ್ರ್ಯಾಕ್ಟರ್ ಹೊರಗಡೆ ತರುತ್ತೇವೆ ಎಂದು ದಂಧೆಕೋರರು ಆವಾಜ್ ಹಾಕಿ ದರ್ಪ ತೋರಿದ್ದಾರೆ. ಪ್ರತಿನಿತ್ಯ ಕೊಂಡವಾಡಿ, ಅಕ್ಕಲಾಪುರ, ಕುರುಡಿ, ಕೋಡಿಗೇನಹಳ್ಳಿ ವ್ಯಾಪ್ತಿಯಲ್ಲಿ ರಾಜಾರೋಷವಾಗಿ ಮರಳು ತುಂಬಿ ಲಾರಿಗಳ ಮೂಲಕ ರಾಜಧಾನಿಗೆ ಮರಳು ಕಳುಹಿಸಲಾಗುತ್ತಿದೆ. ಆದರೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿರುವುದು ಯಾಕೆ ಎಂಬುದು ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. 2-3 ಟ್ರ್ಯಾಕ್ಟರ್ಗಳನ್ನು ಹಿಡಿದುಕೊಟ್ಟರೂ ಯಾವುದೇ ಕ್ರಮ ಕೈಗೊಳ್ಳದೆ ಬಿಟ್ಟು ಕಳುಹಿಸಿದ್ದಾರೆ ಎಂದು ಸ್ಥಳೀಯ ರೈತರು ಆರೋಪಿಸಿದ್ದಾರೆ. ಇದು ಯಾರು ತುಂಬುತ್ತಾ ಇರೋದು ಅನ್ನೋದು ಏನಾದ್ರೆ ನಿಮಗೆ ಸರ್? ಎಲ್ಲ ನಿಲ್ಲಿಸುತ್ತಾರೆ ಟ್ರ್ಯಾಕ್ಟರ್ಗಳು, ಇಲ್ಲೆಲ್ಲ ಹೊಡಿತಾರೆ. ನನ್ನ ದೌರ್ಜನ್ಯ ಹೇಳ್ತೀನಿ ಬೇಕಾದ್ರೆ. ಈ ವರ್ಷ ಮಳೆ ನೋವೇನಂತಬಿಟ್ಟು ನಿಮ್ಗೇನು ನೋವಾಗ್ತಿರೋದು? ಈಗ ನಮಗೆ ಬಾವಿಗಳಿಗೆ ನೀರು ಅನುಕೂಲ ಆಗಲ್ಲ ಸರ್, ಮಾಡ್ತಾಗಿದ್ರೆ. ನದಿ ಪಾತ್ರದಲ್ಲಿ ಪೊಲೀಸರ ಕಣ್ ತಪ್ಪಿಸಿ ಮರಳು ದಂಧೆಕೋರರು ರಾತ್ರೋರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ JCB ಯಂತ್ರಗಳನ್ನ ಬಳಸಿ ಮರಳು ತೆಗೆದುಕೊಂಡು ಮಾರಾಟ ಮಾಡುತ್ತಿದ್ದು ಈ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹರಿಸಿ ಸೂಕ್ತ ಕ್ರಮ ವಹಿಸುವಂತೆ ಮನವಿ ಮಾಡಲಾಗಿದೆ. ಫಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ಸಮರ್ಪಕ ವಿದ್ಯುತ್ ಪೂರೈಸುವಂತೆ ಆಗ್ರಹಿಸಿ ಶಿರಾ ನಗರದ JDS ಘಟಕದ ವತಿಯಿಂದ JDS ಅಧ್ಯಕ್ಷ ಸತ್ಯಪ್ರಕಾಶ್ ಹಾಗೂ ಇತರೆ ಮುಖಂಡರ ನೇತೃತ್ವದಲ್ಲಿ ಬೆಸ್ಕಾಂ ಕಚೇರಿಗೆ ಬಿಗ ಹಾಕಿ ಪ್ರತಿಭಟನೆ ನಡೆಸಲಾಗಿದೆ. ತಾಲೂಕಿನಾದ್ಯಂತ ಅನಿಯಮಿತವಾಗಿ ವಿದ್ಯುತ್ ಕಡಿತದಿಂದ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿದೆ. ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದು ಪಂಪ್ಸೆಟ್ಗಳಿಂದ ಹೊಲಗಳಿಗೆ ನೀರುಣಿಸಬೇಕೆಂದರೆ ಸಮರ್ಪಕ ವಿದ್ಯುತ್ ಇಲ್ಲದಿರುವುದರಿಂದ ರೈತರಿಗೆ ತೊಂದರೆಯಾಗ್ತಿದೆ. ಸರ್ಕಾರ ಉಚಿತ 5 ಭಾಗ್ಯಗಳ ಗುಂಗಿನಲ್ಲಿದ್ದು ರೈತರನ್ನ ಕಡೆಗಣಿಸುತ್ತಿದೆ. ಕೂಡಲೇ ಸರ್ಕಾರ ಸಮರ್ಪಕ ವಿದ್ಯುತ್ ನೀಡುವಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ 1 ವಾರದ ಗಡುವು ನೀಡಿದ್ದು ಸಮಸ್ಯೆಗಳನ್ನು ಆವರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಅಂತ ತಿಳಿಸಿದರು. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಶಿರಾ.
ಹಣ ಮಾಡೋದ್ರಲ್ಲಿ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಮಂತ್ರಿಗಳು ಆ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದ್ದಾರೆ, ಪತ್ರ ಬರೀತಾ ಇದ್ದಾರೆ, ಸಮರ್ಪಕವಾಗಿ ವಿದ್ಯುತ್ ಅನ್ನ ಕೊಡ್ತಾ ಇಲ್ಲ. ಜನಗಳು ತುಂಬಾ ವಿಶ್ವಾಸ ನಂಬಿಕೆ ಇಟ್ಟು ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮತವನ್ನು ನೀಡಿದ್ದಾರೆ. ಇಂಥ ಎಲ್ಲ ವಿಚಾರಗಳು ಅದರಲ್ಲಿ ಅಡಕಾ ಇದೆ. ಇಂಥ ಒಂದು ಸರ್ಕಾರ ಈ ಪುರುಷಾರ್ಥಕ್ಕೆ ತುಂಬ ಸುಳ್ಳಿನ ಭರವಸೆ ಅಸತ್ಯಕ್ಕೆ ಧಿಕ್ಕಾರ ಧಿಕ್ಕಾರ ಭರವಸೆಯಿಂದ ರೈತರಿಗೆ ಕೊಡ್ತಕ್ಕಂತ ಕಿರುಕುಳಕ್ಕೆ ಧಿಕ್ಕಾರ ಧಿಕ್ಕಾರ. ರಾತ್ರಿ ಹೊತ್ತು ರೈತರು ಹೋಗಿ ಜಮೀನುಗಳಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ನೀರು ಬಿಡೋಕ್ಕಾಗಲ್ಲ, ತೋಟಗಳು ಕಟ್ಕೊಂಡಿರ್ತಾರೆ, ಹಾವು ಚೇಳು ಎಲ್ಲ ಇರ್ತವೆ. ಅವರು ಮನುಷ್ಯ ತಾನೇ ರೈತರು. ಮಕ್ಕಳು ಓದೋದೇನು, ತೋಟಗಿರೋ ಮಕ್ಕಳು ಓದೋದೇನು, ವಿದ್ಯಾಭ್ಯಾಸ ಏನು? ರಾತ್ರಿ 6 ಗಂಟೆಗೆ ಬಂದ್ರೆ ಕರೆಂಟ್ ಮತ್ತೆ ಇನ್ನೊಂದು ದಿವಸ ಬೆಳಿಗ್ಗೆ 6 ಗಂಟೆ ಕರೆಂಟ್ ಬರ್ತದೆ. ಅಲ್ಲಿರೋರು ಏನ್ ಮಾಡ್ಬೇಕು? ಒಂದು ಮೊಬೈಲ್ ಚಾರ್ಜ್ ಹಾಕೋಣಕ್ಕೆ ತೋಟದ ಮನೆಗಳ ಕರೆಂಟ್ ಇಲ್ಲ. ಅವ್ರು ಏನ್ ಮಾಡ್ಬೇಕು? ವಯಸ್ಸಾಗಿರೋರು ಇರ್ತಾರೆ, ಫ್ರೀ ಕರೆಂಟ್ ಕೇಳಿರ್ಲಿಲ್ಲ, ಶನಿವಾರ ಒಂದು ಸರೌಂಡಿಂಗ್ ಒಂದು ಸೆಕೆಂಡ್ ಒಂದು ಕರೆಂಟ್ ಕೊಟ್ಟಿಲ್ಲ. ಮತ್ತೆ ರಾತ್ರಿ ನೀವು ಹೇಳ್ತಿರೋದು ಮೇನ್ ಸಪ್ಲೈ ಇಲ್ಲ ಅಂತ ಹೇಳಿ ಒಂದು ವಾರದಿಂದ ಎಲ್ಸಿ ತಾಂಡಿದೀವಿ, ಮೇನ್ ಸಪ್ಲೈ ಇಲ್ಲ ಅಂತ ಕರೆಂಟ್ ತೆಗಿತೀರಾ? ಆ ಕರೆಂಟ್ ಮತ್ತೆ ನೀವು ಲೈನ್ ರೆಡಿ ಮಾಡಿದ್ಮೇಲೆ ನಮ್ಗೆ ಯಥಾಸ್ಥಿತಿ ನಮ್ಗೆ ಏನ್ 3 ಅವರ್ ಕೊಡ್ತೀರಾ, 5 ಅವರ್ ಕೊಡ್ತೀರಾ? ಆ ಕರೆಂಟ್ ನಮ್ಗೆ ಒಂದು ಒದಗಿಸ್ಕೊಡ್ಬೇಕು. ನೀವು ಕರೆಂಟ್ ಇರೋ ಟೈಮಲ್ಲಿ ಲೈನ್ ರಿಪೇರಿ ಅಂತ ಕರೆಂಟ್ ತೆಗಿತೀರಾ? ಅದು ಉದ್ದೇಶ ಪೂರ್ವಕ ತೆಗಿತೀರಾ ಅಥವಾ ಪ್ರಾಬ್ಲಮ್ ನಿಜವಾಗ್ಲೂ ಇರುತ್ತೋ ನಮ್ಗೆ ಗೊತ್ತಿಲ್ಲ. ನಾವು ಲೈನ್ ಮ್ಯಾನ್ಗಳಿಗೆ ಫೋನ್ ಮಾಡಿ ಕೇಳಿದಾಗ ನಮ್ಗೆ ಎಲ್ಸಿ ತಾಣ ಕೇಳಿದ್ದಾರೆ, ಕರೆಂಟ್ ತೆಗಿದಾರೆ, ಶಿರದಲ್ಲಿ ತಾಣಿದ್ದಾರೆ ಅಂತ ಸಮಸ್ಯೆ ಹೇಳ್ತಾರೆ. ದಯಮಾಡಿ ನಮ್ಗೆ ನೀವು ಲೈನ್ ಟ್ರಾಬಲ್ ಇದ್ರೆ ರೆಡಿ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಂಡು ತದನಂತರ ನಮ್ಗೆ ಏನ್ ಕರೆಂಟ್ ಕೊಡ್ಬೇಕಾಯ್ತಾ ಕರೆಂಟ್ ನಮ್ಗೆ ಒದಗಿಸ್ಕೊಡೋ ಜವಾಬ್ದಾರಿ ನಿಮ್ದು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.